ಬೆಳಗ್ಗೆ ಆಟಗಾರ ಎಷ್ಟರ ಏನು ಅಂತ ಸುಮಾರು ಜನ ಕೇಳಿದ್ದಕ್ಕೂ ಸುಮಾರು ಜನಕ್ಕೂ ಹೇಳಿದ್ದೀವಿ. 70 ವರ್ಷದ ನಡೆದಿರುವಂತಹ ತರುಣ ಆಗಿತ್ತು. ಆದರೆ ಈಗೆಲ್ಲರ ಸಿನಿಮಾ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಹೇಳಿದರೆ, ಆದರೆ ಇಲ್ಲಿ ವೇದಿಕೆ ಮೇಲೆ ಕೂತು ಎಲ್ಲ ಹಿರಿಯರಿಗೆ, ಅವಿನಾಶ್ ಸರ್ಗೆ, ಕುಮಾರ್ ಮೋಹನ್ ಸರ್ಗೆ, ನಾಶ್ರೀವರಿಗೆ, ಹಾಗೆ ವಿರೋಧ ಸರ್ಗೆ ತುಂಬ ಧನ್ಯವಾದಗಳು. ಪ್ರಮುಖ ಇವಾಗ ಒಳ್ಳೆ ಮಾತು ತಿಳಿಸ್ಬೇಕಿಲ್ಲ, ಸೀರಿಯಸ್ ಇಷ್ಟು ಹೇಳಿದ್ರೆ ನಮ್ಮ ಸ್ವಲ್ಪ ಬೆಂದಾಗೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್ ಆ್ಯಂಡ್ ಲಾಟ್. ಹಾಗೆಯೇ ಈಗ ಅಮಾಟ ಹೇಳಿದ ದೊಡ್ಡ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಇದೆ, ದೊಡ್ಡ ಪ್ರೊಡಕ್ಷನ್ ಆಗಲಿ ಎಲ್ಲಾನು ದೊಡ್ಡದಿಲ್ಲ, ಅದಕ್ಕಿಂತ ದೊಡ್ಡದು ಸಿನಿಮಾ ದೊಡ್ಡದು ನನ್ನ ದೃಷ್ಟಿಯಲ್ಲಿ. ಅದು ಯಾವ ಸ್ಟಾರ್ ಆಗಿರ್ಬೋದು, ಸ್ಟಾರ್ ಹಿಂದೆನೇ ಇರ್ಬೋದು, ಏನೇ ಇರ್ಬೋದು, ಸಿನಿಮಾ ದೊಡ್ಡದು. ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಇಡೀ ಸಿನಿಮಾ ಎಲ್ಲರೂ ಕಟ್ಕೊಂಡು ಹೋಗುತ್ತೆ. ಅದರಲ್ಲಿ ಮಾಡಿದಂಥ ಕಲಾವಿದರಿಗಾಗ್ಬೋದು, ಪ್ರೊಡಕ್ಷನ್ ಅವ್ರಿಗೆ ಆಗ್ಬೋದು, ನಟರಿಗಾಗ್ಬೋದು, ಟೆಕ್ನಿಷಿಯನ್ಸ್ ಆಗಬಹುದು. ಆಮೇಲೆ ಇನ್ನೊಂದು ಎಲ್ಲರೂ ಕೇಳ್ಬೋದು, 100ನೇ ದಿನ ಅಂತ. ಅವತ್ತಿಂದ ಇವತ್ತವರೆಗೂ ನಾನು ರೂಲ್ಸ್ ಅಂತ ಫಾಲೋ ಮಾಡ್ತಾನೆ ಇದ್ದೀನಿ. ನನ್ನ ರೇಟ್ 85 ದಿನ ಅಷ್ಟೇ, ಯಾಕಂದ್ರೆ ಇವತ್ತು ನಂದು 71ನೇ ದಿನ. 30 ದಿನ ಅವ್ರಿಗೆ ಸಾವಿರ ಕೆಲಸ ಮಾಡಿದ್ರು, ನಂದು 71ನೇ ದಿನ. ಇನ್ನು 15 ದಿನ ಅಂದರೆ ಒಂದೊಂದು ಸಾಂಗ್ 3 ದಿನ ಲೆಕ್ಕ ಹಾಕೊಂಡ್ರು ಕರೆಕ್ಟಾಗಿ 85 ದಿನಕ್ಕೆ ನಾನು ಕೆಲಸ ಮುಗಿಯೋದು. ಯಾಕಂದರೆ ಕನ್ನಡಕ್ಕೆ ತುಂಬ ಚೆನ್ನಾಗಿ ಫ್ಯಾನ್ ಗೊತ್ತು. ಸೊ ಅಲ್ಲಿವರೆಗೂ ಬಂದಿದ್ದೀವಿ. ಇವತ್ತು ಕ್ಲೈಮ್ಯಾಕ್ಸ್ ಮುಗಿದಿದೆ. ಇನ್ನು 3 ಸಾಂಗ್ ಅಂದರೆ ಖಂಡಿತ ಪೋಸ್ಟ್ ಪ್ರೊಡಕ್ಷನ್ ಇದೆಲ್ಲರೂ ಡಬ್ಬಿಗೂ ಹೋಗಿದೆ. ಆಲ್ಮೋಸ್ಟ್ ಆಲ್ 95% ಕೆಲಸ ಮುಗಿದೋಗಿದೆ. ಸೊ ಇನ್ನೇನು ಆದಷ್ಟು ಬೇಗ ಬರೋದಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಒಂದು ವಿಷಯ ಹೇಳಬೇಕು, ಯಾಕಂದ್ರೆ ವಿನೋದ ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ, ಅವರು ನನಗೇನಂದ್ರು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಯಂಗ್ಸ್ಟರ್ ಈಗ ಅವನಿಗೆ ಅದರ ಚಿಕ್ಕವರು, ಅವ್ರು ನಮಗೆ ತೋರಿಸೋಷ್ಟು ಪ್ರೀತಿ ನಾವು ಆ್ಯಕ್ಚುಲಿ ಅದಕ್ಕೆ ಕನ್ನಡ ಫಸ್ಟ್ ಯೋಚನೆ ಮಾಡ್ಕೊಳ್ತೀವಿ. ಹೀಗೆ ತುಂಬ ಒಂದು ಸರ್ ಯಾಕಂದ್ರೆ ಅವ್ರ ಕೆಲಸ ಚಿಕ್ಕ ಮಾಡ್ಬೇಕಾದ್ರೆ ನನ್ನ ಹತ್ರ ಲೈಟ್ ಬಾಯ್ ನಾನು ಬಿ ಸಿ ಗೌರಿಶಂಕರ್ ಕ್ಯಾಮ್ರಾಮ್ಯಾನ್ ಅದಕ್ಕೆ ಅವಾಗ ನಾನು ಲೈಟ್ ಬಾಯ್ ಅದಕ್ಕೆ. ಇನ್ನು ಅವಿನಾಶ್ ಸರ್ ಬಗ್ಗೆ ಮಾತೇ ಇಲ್ಲ, ಯಾಕಂದರೆ ಸುಮಾರು ಸಿನಿಮಾಗಳು ತದ್ದೆಯಾಗೂ ಮಾಡಿದ್ದಾರೆ, ವಿಲನಾಗೂ ಮಾಡಿದ್ದಾರೆ, ಅಣ್ಣನಾಗಿ ಮಾಡಿದ್ದಾರೆ, ಪ್ರತಿಯೊಂದು ಪಾತ್ರನೂ ವಹಿಸ್ಕೊಂಡ್ಬಂದಿದ್ದಾರೆ. ಸೊ ಹಾಗೇ ಜಗ್ಪತಿ ಬಾಬು ಅವ್ರು ತುಂಬ ಮೂಡಿ, ಯಾಕಂದರೆ ಅವ್ರ ಅಷ್ಟೇಗಳೇ ಇರೋರು, ಅವ್ರು ಯಾರ ಜೊತೆ ಮಿಂಗಲ್ ಆಗಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯಿತು, ಅವ್ರು ತುಂಬ ಸಪ್ರೇಟ್ ಆಗಿರೋರು. ನಾನು ರಾಬರ್ಟಲ್ಲಾಗಲಿ ಈ ಚಿತ್ರದಲ್ಲಿ ಎಸ್ಪೆಷಲಿ ಇದರಲ್ಲಂತೂ ಅವ್ರು ಫಸ್ಟ್ ಟೈಮ್ ಮನೆಯಿಂದ ಹೋಗ, ಈಗ ಎಲ್ಲರೂ ಊಟದ ಬಗ್ಗೆ ಮಾತಾಡ್ತಿದ್ರಲ್ಲ, ಅವ್ರ ಮನೆಯಿಂದ ಅಡುಗೆ ಮಾಡ್ಕೊಂಬಂದಿದ್ರು, ಅವತ್ತು ತಿಂದ್ಬಿಟ್ಟು ಮೋಸ್ಟ್ಲಿ ನಾವೇ ಆ್ಯಕ್ಚುಲಿ ಯಾರು ಕೆಲಸ ಮಾಡೋಕ್ಕಾಗಿಲ್ಲ ಹೈದರಾಬಾದಲ್ಲಿ ಇದೆಲ್ಲ ಇದ್ರು ಅವರು. ಸೊ ಆ ಥರ ಅಂದರೆ ಎಲ್ಲಿ ಪ್ರೀತಿ ಇರುತ್ತೆ ನಾವು ಒಂದೊಂದ ಫೀಲ್ ಮಾಡ್ತೀವಿ. ಯಾರೇ ಶಾರ್ಟ್ ಮುಗಿದ್ರು ಕೂಡ ಕ್ಯಾರವಾರ್ ಹೋಗ್ತಾರೆ, ಅಲ್ಲೇ ಒಂದು ಶೇರ್ ಹಾಕೊಂಡು ಕೂತ್ಕೋತೀವಿ, ಅವಾಗಲೇ ಬಾಂಧವ್ಯ ಬೆಳೆಯೋದು. ಹೌದು, ಕ್ಯಾರವಾರ್ ಬೇಕೇ ಬೇಕಿಲ್ಲ ಅಂತಲ್ಲ, ಯಾಕಂದ್ರೆ ಇವತ್ತು ಹೊರಗಡೆ ಬೇಕಪ್ ಹಾಕೊಳಕ್ಕಾಗಲ್ಲ, ವಾಶ್ರೂಮ್ ಅಂತೂ ಬಿಡ್ರಿ, ಹುಡುಗರದಾದ್ರೆ ಇನ್ನೊಂದು ಹುಡುಗಿ ಇನ್ನೂ ಕಷ್ಟನೇ. ಸೊ ಕ್ಯಾರವಾರ್ ಬೇಕು, ಹೌದು, ಕ್ಯಾರವಾರ್ ಬೆಳಗ್ಗೆ ರೆಡಿ ಹಾಕಿ ಮಧ್ಯಾಹ್ನ ಅಪ್ಪಿ ತಪ್ಪಿ ಎಲ್ಲ ಈ ಥರ ಕ್ರೌಡ್ ಇತ್ತು ಅಂದರೆ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಅದು ಬಿಟ್ಟು ಎರಡು ಸೆಟ್ಗಳಲ್ಲಿದ್ದಾಗ ನಮ್ದೆಲ್ಲ ಊಟ ಇವತ್ತಿಗೂ ಇಲ್ಲಿದ್ದರೂ ಕೂಡ ನಾವು ಒಟ್ಟಿಗೆ ತಿರ್ಗೊಂಡು ಊಟ ಮಾಡ್ತೀವಿ. ಸೊ ಆ ಥರ ಒಂದು ಬಾಂಧವ್ಯತೆ ಬೆಳೆದಾಗಲಿ ಸಿನಿಮಾದಲ್ಲಿ ಎಲ್ಲರೂ ಮಾಡ್ಬೋದು. ಆಮೇಲೆ ನಮ್ಮ ಡೈರೆಕ್ಟರ್ ಹೇಳೋದು ಸ್ಪೇಸ್ ಅನ್ನೋದು ಕತೆ ಹೇಳ್ದಾಗ ಅವನು ನಾಯಕ ನಟ ಅಂತ ಅನ್ನೋದು ಅವನು ಪಾತ್ರನೇ, ಅದು ಅವನ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಡೋಕ್ಕಾಗೋದು. ಏ ಇಲ್ಲ ಅವಿನಾಶ್ ಸರ್ ಡೈಲಾಗ್ ಚೆನ್ನಾಗಿದೆ ಅದು ನನಗೆ ಹಾಕು, ವಿನೋದ ಸರ್ ಡೈಲಾಗ್ ಇದೆ ಅದು ನನಗೆ ಹಾಕು ಅಂದರೆ ನಾನೇನು ಮಾತಾಡಿ ಅವ್ರೇನು ಮಾತಾಡ್ತಾರೆ ಅಲ್ವಾ ಸರ್, ಅದನ್ನ ಯಾಕೆ ಹಂಗೆ ಹೇಳ್ತೀವಿ. ಆದರೆ ಒಂದೇನಂದ್ರೆ ಸಿನಿಮಾ ದೊಡ್ಡದು ಅಂತ ನಾನು ಹೇಳ್ತಾರೆ, ಇದಕ್ಕೇನೆ ಇವರೆಲ್ಲ ಮಾಡಿದ್ದಕ್ಕೆ ಒಂದು ಕಾಟಲಾಗಕ್ಕೆ ಸಾಧ್ಯ. ಆದರೆ ಈಗ ನಮ್ಮ ನಾಯಕ ನಟಿ ಬಗ್ಗೆ ಬರ್ತೀನಿ ನಾನು. ಈಗ ರಚಿತಾ ಸಿನಿಮಾ, ರಚಿತಾ ತುಂಬ ಸಿನಿಮಾ ಮಾಡಿದ್ವಿ, ಅವರು ನಾನು ಸಿನಿಮಾ ಮಾಡಿದಂಗಿಲ್ಲ, ಬಟ್ ನನ್ನ ಜೊತೆಗೆ ಹೊಸದಾಗಿ ಕೆಲಸ ಮಾಡಿದ್ವಿ ಮೊದಲನೇ ಹೀರೋಯಿನ್ ಬಂದು ರಚಿತಾ, ಯಾಕಂದ್ರೆ 10 ವರ್ಷ ಈಗ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ. ಯಾಕಂದ್ರೆ ದುರ್ಗೋಲಲ್ಲಿ ಅವ್ರು ಕೆಲಸ ಮಾಡಿದ ರೀತಿ ಇವತ್ತು ಅವ್ರು ಇರೋ ರೀತಿ ನಿಮ್ಗೆಲ್ಲ ಬಂತು. ಖಂಡಿತ ಆ ಸ್ಟ್ಯಾಂಡ್ಗೆ ನಮ್ಮ ಹೀರೋಯಿನ್ ಜೊತೆ ಹೋಗ್ತಾರೆ. ಹೇಗೆ ಹೇಳ್ತಾನೆ ಅಂದರೆ, ನಾನು ಇವತ್ತು ಅವ್ರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ನೋ 1 ಟೇಕ್ ಆರ್ಟಿಸ್ಟ್. ನಾನು ತುಂಬಾ ಹೇಳ್ತಾರೆ ಅಪ್ಪ ಬೆಳ್ಕೊಟ್ರೆ ಅಷ್ಟ ಅನ್ಕೋತಾರೆ ಜೋಪಾನ ಕಂಡ್ರೆ ಅಂತಂದ್ಬಿಟ್ಟು. ಯಾಕೆ ಅಂತಂದ್ರೆ ತಾಯಿ ಅದು ಮಹಾರಾಷ್ಟ್ರದ ಬಗ್ಗೆ ನಾವು ಹೇಳ್ಬೇಕಾ, ಎಲ್ರಿಗೂ ಗೊತ್ತಿಲ್ಲ, ಅವ್ರು ಯಾರ ಮುಂದೆ ನಿಂತು ಬಗ್ದು ಬಾಯಿ ಹಾಕೊಂಡ್ಬಿಡ್ತಾರೆ. ಮುಂದ್ಗಡೆ ಆರ್ಟಿಸ್ಟ್ ಸ್ವಲ್ಪ ನಾಜುಕ್ಕಾಗಿ ಓಹೋ ತಿಂತಾರೆ ಅಂತ ಗೊತ್ತಾದಾಗ ಓಕೆ ಇಲ್ಲಿ ತಿಂತೀನಿ ನಾನು ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ 1-to-1 ಬಂದಾಗಲೇ ಗೊತ್ತಾಗೋದು, ಓಕೆ ಇಲ್ಲಿ ತಿಂತೀಯ ನೀನು, ಇಲ್ಲಿ ತಿಂದ್ರೆ ನಾನು ಇಲ್ಲಿ ತಿಂದ್ಕೊಳ್ತೀನಿ ನೀನು ಅಂತೇಳಿ. ಸೊ ಅದು ಕಟ್ಟ ಟ್ಯಾಲೆಂಟ್ ಆ್ಯಕ್ಚುಲಿ, ಅವಾಗಲೇ ನೀವು ಒಂದು ಕಲಾವಿದ ಅಂತ ತೋರಿಸ್ಕೊಳಕ್ಕಾಗೋದು. ಇನ್ನು ನೀವು ಒಬ್ಬರೇ ಕ್ಯಾಮ್ರಾ ಮುಂದೆ ಹೆಂಗ ನೀವು ಆ್ಯಕ್ಟ್ ಮಾಡೋದು ಬರೋಲ್ಲ, ಅದು ನೀವೇನೆ. ಸೊ ಆದ್ರಿಂದ ಒಂದು ಬೆಸ್ಟ್ ಹೀರೋಯಿನ್ಗೆ ಚಾಕ್ಲೇಟ್ ಇಟ್ಕೊಟ್ಟಿಲ್ಲ, ಒಂದ್ಸರಿ ಸ್ವಲ್ಪ ಮೂಡ್ ಅಪ್ಸೆಟ್ ಮಾಡೋರು, ಒಂದು ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಮೂಡ್ ಇಟ್ಕೊಂಡು ರೆಡಿ ಅಂತ ತಕ್ಷಣ ಅದಕ್ಕೆ ಫಸ್ಟ್ ಡೇಲೇ ಆ್ಯಕ್ಚುಲಿ ಹೊಡ್ಕೊಂಡು ಹೋಗೋರು. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಎಸ್ಪೆಷಲಿ
ಸೀ ಗ್ಲಾಮರ್ ಯಾರು ಮಾಡ್ಬೋದು, ಆದ್ರೆ ಇದ್ರಲ್ಲೂ ಗ್ಲಾಮರ್ ಜೊತೆ ಇಲ್ಲ ಅಂತ ಹೇಳ್ತ, ಆದ್ರೆ ಒಂದು 70s ಗ್ಲಾಮರ್ ನಾವೇನು ನೋಡ್ತಾ ಇರ್ತೀವಿ, ಮತ್ತೊಂದು ಮಲ್ಬೋದು ಎಲ್ಲಾದ್ರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಅಭಿನಯ ಮಾಡಿದ್ರೆ ಹಾಗೇನೆ ಹೇಳೋಶ್ವರ್ಗೆ.